ನಮಸ್ಕಾರ ವೀಕ್ಷಕರೇ, ಅಮೃತ್ ನೋನಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಶಿವಮೊಗ್ಗದ ವ್ಯಾಲ್ಯೂ ಪ್ರಾಡಕ್ಟ್ಸ್ ಹೊರತಂದಿರುವಂಥ ಅದ್ಭುತವಾಗಿರುವಂತಹ ಪ್ರಾಡಕ್ಟ್ ಅಮೃತ್ ನೋನಿ ಡಿ ಪ್ಲಸ್ ನಮ್ಮಲ್ಲಿರುವಂಥ ಮಧುಮೇಹವನ್ನು ಕಂಟ್ರೋಲ್ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಅಮೃತ್ ನೋನಿ ಡಿ ಪ್ಲಸ್ ಮಧುಮೇಹವನ್ನು ಯಾವ ರೀತಿ ಕಂಟ್ರೋಲ್ ಮಾಡುತ್ತೆ, ಇದರ ವಿಶೇಷತೆ ಏನು, ಇದರಲ್ಲಿ ಬಳಸಿರುವಂಥ ಗಿಡಮೂಲಿಕೆಗಳೇನು, ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಮಧುಮೇಹದ ಬಗ್ಗೆ ತಿಳ್ಕೊಳ್ಳೋಣ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಶರತ್ ಕುಲಕರ್ಣಿ ಅವರು. ಬನ್ನಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಮಧುಮೇಹ ಅಂದರೆ ಇವಾಗ ಇಟ್ಸ್ ಲೈಕ್ ಜನರಲ್ ಆಗಿಬಿಟ್ಟಿದೆ. ಓ, ನಿಮಗೂ ಡಯಾಬಿಟೀಸ್ ಇದೆಯಾ, ನಮಗೂ ಡಯಾಬಿಟೀಸ್ ಇದೆ, ಸಿಕ್ಕಾಪಟ್ಟೆ ಜನಕ್ಕೆ ಡಯಾಬಿಟೀಸ್ ಶುರು ಆಗಿಬಿಟ್ಟಿದೆ ಆ್ಯಂಡ್ ಅದು ಮುಂದುವರಿತಾನೇ ಹೋಗ್ತಾ ಇದೆ. ಸೊ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ, ಇದೆಲ್ಲದ್ರ ಬಗ್ಗೆ ಇವತ್ತು ನಿಮ್ಮ ಹತ್ರ ಮಾತನಾಡ್ತೀವಿ. ಆದರೆ ಎಲ್ಲದಕ್ಕಿಂತ ಮೊದಲು ಮಧುಮೇಹ ಅಂದರೆ ಏನು, ಅದರಲ್ಲಿ ಎಷ್ಟು ವಿಧಗಳಿದೆ? ಮಧುಮೇಹ ಅಂತ ಏನು ಹೇಳ್ತೇವೆ, ಅಥವಾ ಈಗ ಡಯಾಬಿಟೀಸ್ ಮೆಲೈಟಸ್ ಅಂತ ಏನು ಹೇಳ್ತೇವೆ, ಸಾಮಾನ್ಯವಾಗಿ ಜನರು ಡಯಾಬಿಟೀಸ್ ಅಂತ ಕರೀತಾರೆ. ಸೊ ಇದು ಏನಂದರೆ ಮೆಟಾಬಾಲಿಕ್ ಡಿಸಾರ್ಡರ್ಸಲ್ಲಿ ಇದೊಂದು ಡಿಸೀಸ್. ಸೊ ಮೆಟಾಬಾಲಿಕ್ ಡಿಸಾರ್ಡರ್ ಅಂದರೆ ಬೇಸಿಕಲಿ ನಾವು ಗಟ್ಟಿಗೆ ರಿಲೇಟೆಡ್ ಅಂತಲೇ ತಗೋತೇವೆ ಇದನ್ನು. ಪ್ಲಸ್ ಇದರಲ್ಲಿ ಏನಾಗಿರುತ್ತೆ ಅಂದರೆ ಬ್ಲಡ್ ಶುಗರ್ ಲೆವೆಲ್ಸ್ ಅಂತ ಹೇಳ್ತೇವೆ, ಅಂದರೆ ರಕ್ತದಲ್ಲಿ ಸಕ್ಕರೆಯ ಅಂಶ ಏನಿರುತ್ತೆ ಅದು ಜಾಸ್ತಿ ಆಗಿರುತ್ತೆ. ಯಾಕೆ ಜಾಸ್ತಿ ಆಗಿರುತ್ತೆ ಅಂತ ಹೇಳಿದರೆ ಇನ್ಸುಲಿನ್ ಅಂತ ಇರುತ್ತೆ, ಆ ಇನ್ಸುಲಿನ್ ಇರೋದಿಲ್ಲ ಅಥವಾ ಇರೋದು ಸಾಕಷ್ಟು, ಎಷ್ಟು ಬೇಕೋ ಅಷ್ಟು ಇರಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ಬ್ಲಡ್ಡಿನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ, ಇದಕ್ಕೆ ನಾವು ಡಯಾಬಿಟಿಸ್ ಅಂತ ಹೇಳ್ತೇವೆ. ಹಾಗೆ ಇದು ವೆರೈಟೀಸ್ ಹೇಳಿ, ಅಂದರೆ ಟೈಪ್ಸ್ ಆಫ್ ಡಯಾಬಿಟಿಸ್. ಇದರಲ್ಲಿ ಮೂರು ವಿಧ ಇದೆ. ಒಂದು ಟೈಪ್ ಒನ್ ಅಂತ ಹೇಳ್ತೇವೆ, ಟೈಪ್ ಟು ಡಯಾಬಿಟಿಸ್ ಅಂತ ಹೇಳ್ತೇವೆ, ಮತ್ತು ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಟೈಪ್ ಒನ್ ಡಯಾಬಿಟಿಸ್ ಏನಂದರೆ ಇದು ಮಕ್ಕಳಲ್ಲೂ ಕೂಡ ಆಗಬಹುದು, ಯಾಕೆಂದರೆ ಇದರಲ್ಲಿ ಇನ್ಸುಲಿನ್ ಉತ್ಪತ್ತಿನೇ ಆಗ್ತಾ ಇರಲ್ಲ. ಟೈಪ್ ಟು ಡಯಾಬಿಟಿಸಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರುತ್ತೆ, ಆದರೆ ಅದರ ಕೆಲಸ ಏನಿರುತ್ತೆ ಅದು ಸರಿಯಾಗಿ ಮಾಡ್ತಾ ಇರಲ್ಲ. ಇನ್ನು ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಿಸ್ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಆಗುವಂಥದ್ದು. ನನ್ನ ಹೆಸರು ಲಕ್ಕಪ್ಪ ಅಂತ, ನನ್ನ ವಯಸ್ಸು 57, ನನಗೆ 12 ವರ್ಷದಿಂದ ಶುಗರ್ ಇದೆ. ನಾನು ಕೆಲವು ಎಲ್ಲ ಹಾಸ್ಪಿಟ್ಲ್ಗಳನ್ನ, ಆಯುರ್ವೇದಿಕ್ನ ಎಲ್ಲದ್ರ ಕಡೆಯೂ ಸುತ್ಕೊಂಡು ಬಂದೆ. ಆ ಶುಗರ್ ಲೆವೆಲ್ಲು ನನಗೆ 400, 500 ಈ ರೀತಿ ವೇರಿಯೇಷನ್ ಆಗ್ತಾಯಿತ್ತು. ನಮ್ಮ ಸ್ನೇಹಿತರಾದ ವೆಂಕಟೇಶ್ ಅನ್ನೋರೊಬ್ಬರು ನನಗೆ ಅಮೃತ್ ಧೋನಿ ಡಿ ಪ್ಲಸ್ ಅನ್ನೋದನ್ನ ಪರಿಚಯ ಮಾಡಿಕೊಟ್ರು. ಅದು ಮೊದಲೆಲ್ಲ ನನಗೆ ಏನಾಗಿತ್ತು ಅಂದರೆ ಓಡಾಡೋಕ್ಕಾಗ್ತಿರ್ಲಿಲ್ಲ, ಕಣ್ಣುಗಳು ಸ್ವಲ್ಪ ಆಗಿದ್ದು, ಸ್ವಲ್ಪ ಓಡಾಡಿದ್ರೆ ಸುಸ್ತು, ನಡೀತಾ ಇದ್ರೆ ಸುಸ್ತು, ಮತ್ತು ಎಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಆ ಅಮೃತ್ ಧೋನಿ ಡಿ ಪ್ಲಸ್ನ ಪರಿಚಯ ಮಾಡಿ ಒಂದು ಬಾಟ್ಲನ್ನು ತೊಗೊಂಡು ನೋಡಿ ಆಮೇಲೆ ಅಂತ ಹೇಳಿದ್ರು. ನಾನು ಅದನ್ನು ತರಿಸ್ಕೊಂಡೆ ಅವ್ರ ಕಡೆಯಿಂದ, ತರಿಸಿ ಅವ್ರು ಹೇಳ್ದಂಗೆ ಅದು ಯೂಸ್ ಮಾಡ್ಕೊಂಡು ಬಂದೆ ಒಂದು ಬಾಟ್ಲನ್ನ. ಅದನ್ನು ತೊಗೊಂಡ ಮೇಲೆ ನನಗೆ ಸ್ವಲ್ಪ ಸುಸ್ತು ಅನ್ನೋದು ಕಮ್ಮಿ ಆಗಿದೆ. ಶುಗರ್ ಲೆವೆಲ್ 400-500 ಇದ್ದದ್ದು 150-160 ಬಂದು ನಿಂತಿದೆ. ಈಗ 1-4 ಕಿಲೋಮೀಟ್ರ್ ನಡೆಯೋದಕ್ಕೂ ಸಾಧ್ಯ ಆಗ್ತಾ ಇದೆ, ನನಗೆ ನಡೀತಾ ಇದ್ದೀನಿ. ಅದರಿಂದ ನನಗೆ ತುಂಬ ಅನುಕೂಲ ಆಗಿದೆ. 1/2 ಕಿಲೋಮೀಟ್ರ್ ಹೋದರೆ ಸುಸ್ತು ಥರ ಕುತ್ಕೊಂಡ್ಬಿಡ್ತಾ ಇದ್ದೆ, ಕೈ ಕಾಲೆಲ್ಲ ಸೇಕಾಗ್ತಿತ್ತು. ಇದನ್ನು ತಗೊಂಡ ಮೇಲೆ ನನಗೆ ಇನ್ನೂ ಹುಮ್ಮಸ್ಸು ಜಾಸ್ತಿಯಾಗಿ ಸ್ವಲ್ಪ ಚೆನ್ನಾಗಿ ನಡೆಯುವಂಗಾಗಿದೆ. ಎಲ್ಲ ಏನೇ ಕೆಲಸ ಕೊಟ್ಟರು ಮಾಡುವಂಥ ಇದಿದೆ, ಎಲ್ಲ ಥರದ್ದು ಅನುಕೂಲ ಆಗಿದೆ. ಇದರಿಂದ ದಯವಿಟ್ಟು ಎಲ್ಲರೂ ಇದನ್ನು ಯೂಸ್ ಮಾಡಿ ಆರೋಗ್ಯ ಉಳಿಸ್ಕೊಳ್ಳಿ.